ಇನ್ನೊಂದು ಕಡೆ ರಾಘವೇಂದ್ರ ರಾಜ್ಕುಮಾರ್ ಅವರು ಕುಟುಂಬ ಸಮೇತರಾಗಿ ಬಂದು ಅವರು ಕೂಡ ಮತದಾನವನ್ನು ಅವರು ಮಾಡ್ತಾ ಇದ್ದಾರೆ. ರಾಜ್ ಕುಟುಂಬದಿಂದ ಬಂದು ಕೂಡ ಎಲ್ಲರೂ ಅಲ್ಲಿ ಬಂದು ವೋಟ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದಾಗತ್ತೆ. ಬೆಂಗಳೂರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಪತ್ನಿ ಸಮೇತರಾಗಿ ಮಕ್ಕಳ ಸಮೇತರಾಗಿ ಬಂದು ಅವರು ಮತದಾನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕುಟುಂಬದಿಂದ ಯಾವಾಗಲೂ ಒಟ್ಟಿಗೆ ಬರ್ತೀವಿ. ನಿಮ್ಮ ಓಟು ಒಂದು ಆಯುಧ ಇದ್ದಂಗೆ ಅದನ್ನು ದಯವಿಟ್ಟು ಉಪಯೋಗಿಸಿ ಬಂದು ಹಾಕಿ ಬನ್ನಿ. ಕ್ರೌಡ್ ಬೇರೆ ಇದೆ, ಎಲ್ಲ ಬೂತ್ಗಳು ಜಾಸ್ತಿ ಬೂತ್ಗಳಿದೆ, ಕ್ರೌಡ್ ಇಲ್ಲ. ಬಂದು ಹಾಕಿ ನಿಮ್ಮ ಓಟ್ನ ದಯವಿಟ್ಟು ಹಾಕಿ, ಯಾಕಂದರೆ ನಿಮ್ದೊಂದು ಆಯುಧ ಅದು. ಆಯುಧದಿಂದ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಿ ಅವ್ರು ಬಂದು ನಮ್ಮ ದೇಶ ಕಾಪಾಡ್ತಾರೆ. ಯಾರೇ ಬರಲಿ ಬಟ್ ಓಟ್ ಹಾಕೋದು ಮಿಸ್ ಮಾಡಬೇಡಿ. ಬಂದು ಹಾಕಿ, ನಾವೆಲ್ಲ ಹಾಕಿದ್ರೆ ನೀವು ಹಾಕಿ.